Yes, well, good morning, my dear students. Welcome back to Kannada class. Nanella Pritya Vidyarthigalige Belagina Shubhodaya. Nimagellarigu Kannada Taragatige Aathmiyavadantaha Swagata Suswagata. Vishaya Kannada 5ne Taragatiyavarige. Hindina Taragatiyalli Dheerasenane Gadya 8 Dheerasenane emba Paathavannu nanu 3 Bhagagalagi nimge video na upload madidde alva. So neevu video na nodirthira. ಪಾಠವನ್ನ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಈ ಪಾಠದ ಪ್ರಶ್ನೋತ್ತರಗಳನ್ನ ಬರೆಸ್ತಾ ಹೋಗ್ತೀನಿ. ನಾನು ಬೋರ್ಡ್ ಮೇಲೆ ಬರೀ ಅಂದ್ರೆ ಓನ್ಲಿ ಬರೀ ಆನ್ಸರ್ಸ್ ಮಾತ್ರ ಬರೀತೀನಿ, ಕ್ವಶನ್ಸ್ ಗಳನ್ನ ಬರೆಯಲ್ಲ. ಒಂದೇ ಆನ್ಸರ್ಸ್ ಗಳನ್ನ ಮಾತ್ರ ಬರೀತೀನಿ. ನೀವು ಕ್ವಶನ್ಸ್ ಗಳು ಬುಕ್ ಅಲ್ಲಿ ಇರ್ತದೆ, ಬುಕ್ ಅಲ್ಲಿ ಕ್ವಶನ್ಸ್ ಅನ್ನು ನೋಡ್ಕೊಂಡು ಇಲ್ಲಿ ನಾನು ಬರೆಯುವಂತ ಆನ್ಸರ್ಸ್ ನ ನೋಡ್ಕೊಂಡು ಬರಿ. ಓಕೆನಾ? ಲೆಟ್ಸ್ ಮೂವ್. ಧೀರ ಸೇನಾನಿ ಅಲ್ವಾ? ಮೊದಲಿಂದ ಫಸ್ಟ್ ಮೇಲಿಂದ ಹೋಗ್ತಾ ಹೋಗೋಣ, ಆಯ್ತಾ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕವಿ ಪರಿಚಯ ಮತ್ತೆ ಪದಾಳಾರ್ಥವನ್ನ ಮೊದಲು ಬರೆದು, ಕವಿ ಪರಿಚಯ ನಾವು ಬರ್ದಿದ್ದಲ್ವಾ ಇಲ್ಲಿ, ಅದೇ ತರನೇ ಕವಿ ಪರಿಚಯ ನಾನು ಹೇಗೆ ಬರ್ದಿರ್ತೇನೆ ಕವಿ ಪರಿಚಯ ಅದೇ ತರನೇ ಬರೀಬೇಕು. ಆಮೇಲೆ ಪದಗಳ ಅರ್ಥನೂ ಅಷ್ಟೇ. ಓಕೆನಾ? ಸರಿ, ಫಸ್ಟ್ ಮೊದಲು ಕವಿ ಪರಿಚಯ, ಕವಿ ಪರಿಚಯದ ಕೆಳಗಡೆ ನಂತರ ಪದಗಳ ಅರ್ಥ, ಅಲ್ಲಿಂದ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ, ಕೊನೆಗೆ ಬಿಟ್ಟಿಸ್ತಾಳ. ಓಕೆನಾ? ಲೆಟ್ಸ್ ಮೂವ್. ಆ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಲ್ವಾ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಓಕೆನಾ? ಇದರಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರ ಮಾತ್ರ ನಾನು ಬರೀತೀನಿ, ಉತ್ತರ. ಆಯ್ತಾ? ಓನ್ಲಿ ಆನ್ಸರ್ಸ್ ಮಾತ್ರ ನಾನು ಬರೀತೀನಿ. ಬೇವೂರರು ಯಾವಾಗ ಜನಿಸಿದರು ನೋಡಿ, ಬೇವೂರರು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ 1916ರಲ್ಲಿ ಜನಿಸಿದರು. ಇನ್ನ ಎರಡನೇ ಪ್ರಶ್ನೆಗೆ ಉತ್ತರ, ಬೇವೂರರ ತಂದೆ ತಾಯಿಯ ಹೆಸರೇನು? ಬೇವೂರರ ತಂದೆ ಗುರುನಾಥ ರಾವ್ ತಾಯಿ ರುಕ್ಮಿಣಿ ಬಾಯಿ. ಮೂರನೇ ಪ್ರಶ್ನೆ ಏನಿದೆ? ಮೂರನೇ ಪ್ರಶ್ನೆ, ಗೋಪಾಲರಾಯರ ಸ್ವಂತ ಊರು ಯಾವುದು? ಗೋಪಾಲರಾಯರ ಸ್ವಂತ ಊರು ಬೇವೂರು. ಮೂರನೇ ಪ್ರಶ್ನೆಗೆ ಉತ್ತರ. ನಾಲ್ಕನೇ ಪ್ರಶ್ನೆ, ಬೇವೂರರನ್ನು ಬಿಗಿದಪ್ಪಿ ನಾಲ್ಕನೇ ಪ್ರಶ್ನೆ, ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು? ಫೀಲ್ಡ್
Marshall Manika Shah. Field Marshal Manik Shah. Koneya ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕೊನೆಯ ಐದನೇ ಪ್ರಶ್ನೆ, ಭಾರತ ಸರ್ಕಾರವು ಬೇವರನ್ನು 7 ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು? ಭಾರತ ಸರ್ಕಾರವು ಬೇವರನ್ನು ಡೆನ್ಮಾರ್ಕಿನ ರಾಯಭಾರಿಯಾಗಿ 7 ವರ್ಷ ಕಾಲ ಅವಧಿಗೆ ನೇಮಕವನ್ನು ಮಾಡುತ್ತದೆ. ಅರ್ಥ ಆಗ್ತಿದೆಯಾ? ಬರ್ಬೇಡ ಆನ್ಸರ್ ಬರ್ಬೇಡಿ. ಭಾರತ ಸರ್ಕಾರವು ಬೇವರನ್ನು, ಉತ್ತರ ಅಷ್ಟೇ, ಭಾರತ ಸರ್ಕಾರ ಬೇವೂರನ್ನು 2 ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿ ರಾಯಭಾರಿಯಾಗಿ ಕಾರ್ಯಕ್ಕೆ ನೇಮಿಸಿತು. ಇದು ಮೊದಲನೆಯ ಭಾಗ. ಆ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅರ್ಥ ಆಗ್ತಿದೆಯಾ? ಒಮ್ಮೆ ಓದಿ ನೋಡಿ. ಬೇವೂರರು ಎಲ್ಲಿ ಜನಿಸಿದ್ರು ಅಂತ ಮೊದಲನೇ ಪ್ರಶ್ನೆ. ಬೇವೂರರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ 11/8/1916 ಜನಿಸಿದರು. ಓಕೆನಾ? ಬೇವೂರರ ತಂದೆ ತಾಯಿಯ ಹೆಸರೇನು? ಬೇವೂರರ ತಂದೆ ಗುರುನಾಥ ರಾವ್, ತಾಯಿ ರುಕ್ಮಿಣಿ ಬಾಯಿ. ಗೋಪಾಲರಾಯರ ಸ್ವಂತ ಊರು ಯಾವುದು? ಗೋಪಾಲರಾಯರ ಸ್ವಂತ ಊರು ಬೇವೂರು. ಬೇವೂರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ. ಭಾರತ ಸರ್ಕಾರ ಬೇವೂರನ್ನು 2 ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು? ಭಾರತ ಸರ್ಕಾರ ಬೇವೂರನ್ನು 2 ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯಾಗಿ ಕಾರ್ಯಕ್ಕೆ ನೇಮಿಸಿತು. ಅರ್ಥ ಆಗ್ತಿದೆಯಾ? ಇದು ಮೊದಲನೇ ಮೇಲೆಯ ಬರೀ ಉತ್ತರ ಅಷ್ಟೇ ನಾನು ಬರೆದಿರೋದು. ಪ್ರಶ್ನೆಗಳು ನಿಮ್ಮ ಬುಕ್ಕಲ್ಲಿಯೇ ಇದೆ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಮೇಲೆ ಹೋಗೋಣ. ನೀವು ಇದನ್ನ ಮೊಬೈಲ್ ಅಲ್ಲಿ ಪಾಸ್ ಮಾಡಿ ಆನ್ಸರ್ಸ್ ಕಾಣಿಸುತ್ತೆ, ವಿಡಿಯೋ ಪಾಸ್ ಮಾಡಿ ಆನ್ಸರ್ಸ್ ಕಾಣ್ತದೆ, ನೀವು ನೋಡ್ಕೊಂಡು ಬರೀಬೇಕು. ಅರ್ಥ ಆಗ್ತಿದ್ಯಾ? ನಾನು ಅಳಿಸ್ತೀನಿ ಇವಾಗ. ನೆಕ್ಸ್ಟ್ ಸೆಕೆಂಡ್ ಮೇಲೆ ಹೋಗೋಣ. ನೆಕ್ಸ್ಟ್, ಒಮ್ಮೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣವನ್ನ ಪಡೆದರು ಅಂತ ಇದೆ ಅಲ್ವಾ? ಬನ್ನಿ, ಗೋಪಾಲರಾಯರು ಬರ್ಕೊಳ್ಳಿ, ಆನ್ಸರ್ ಬರ್ಕೊಳ್ಳಿ. ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಮಿಲಿಟರಿ ಕಾಲೇಜಿನಲ್ಲಿ
ಕಾಲೇಜಿನಲ್ಲಿ ಹಾಗೂ ಹಾಗೂ ಇಂಡಿಯನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮಿಲಿಟರಿ ಅಕಾಡೆಮಿಯಲ್ಲಿ 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 ಸೈನಿಕ ಶಿಕ್ಷಣವನ್ನು ಪಡೆದರು. ಸೈನಿಕ ಶಿಕ್ಷಣವನ್ನು ಪಡೆದರು. ಎರಡು ಮೂರು ವಾಕ್ಯದಲ್ಲಿ ಮೊದಲನೆಯ ಪ್ರಶ್ನೆ ಕಂಪ್ಲೀಟ್ ಆಯಿತು. ಓಕೆನಾ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ. ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿ. ಸ್ವಲ್ಪ ದೊಡ್ಡಕ್ಕಿದೆ, ಫಾಸ್ಟ್ ಆಗಿ ಬರ್ಕೊಳ್ಳಿ. ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿ, ಬರ್ಕೊಳ್ಳಿ. ಅವರ ಸಾಹಸ ತುಕಡಿ ಏನು? ಪಾಕಿಸ್ತಾನದವರು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಾರೆ. ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ ನಡುವೆ ಘನಘೋರವಾದಂತಹ ಯುದ್ಧ ನಡೀತಿರ್ತದೆ. ಬಾಂಗ್ಲಾದೇಶಕ್ಕೆ ನಮ್ಮ ಭಾರತ ಸೈನಿಕ ತಂಡ ಬಾಂಗ್ಲಾದೇಶದವರಿಗೆ ಸಹಾಯ ಮಾಡುತ್ತೆ ಪಾಕಿಸ್ತಾನದವ್ರ ಜೊತೆಗೆ ಯುದ್ಧ ಮಾಡಲಿಕ್ಕೆ. ಅವಾಗ ಪಾಕಿಸ್ತಾನದವರು ರಾಜಸ್ಥಾನ್ ಮತ್ತು ಕಚ್ ದುರ್ಗಮ ಪ್ರದೇಶಗಳನ್ನು ಆಕ್ರಮಣ ಮಾಡಿರ್ತಾರೆ. ಆ ಸೈನಿಕ ಸಮಯದಲ್ಲಿ ಈ ನಮ್ಮ ಬೇವೂರರು ಗೋಪಾಲರಾಯರಿದ್ದಾರಲ್ವಾ, ಇವರು ತಮ್ಮ ಸೈನಿಕ ರಕ್ಷಣಾ ದಳದೊಂದಿಗೆ ಪಾಕ್ ಆಕ್ರಮಿಸಿದಂತಹ ಸ್ಥಳಕ್ಕೆ ಇವರು ಧಾವಿಸಿ ಹೋಗಿ ಸಂಪೂರ್ಣ ಪಾಕಿಸ್ತಾನದ ಸೈನಿಕರನ್ನ ತುಕಡಿಗಳನ್ನ ಧ್ವಂಸ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಅದೇ ಕಥೆಯನ್ನು ನಾನು ಇಲ್ಲಿ ಅದೇ ಸ್ಟೋರಿಯನ್ನು ನಾನು ಇಲ್ಲಿ ಬರೀತೀನಿ. ಓಕೆ, ಸ್ವಲ್ಪ ದೊಡ್ಡದಿದೆ, ಬೇಗ ಬೇಗ ಬರ್ಕೊಳ್ಳಿ. ಎರಡನೇದಕ್ಕೆ ಉತ್ತರ, ಬಾಂಗ್ಲಾ ಸ್ವತಂತ್ರ ಹೋರಾಟದಲ್ಲಿ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಬಾಂಗ್ಲಾದೇಶಕ್ಕೆ ಭಾರತ ಸೇನೆ ಸಹಕರಿಸಿತು. ಭಾರತ ಸೇನೆ ಸಹಕರಿಸಿತು ಸಹಕರಿಸಿತು ಆಗ ಬೇವೂರರು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆ ಪಶ್ಚಿಮ ಪಾಕಿಸ್ತಾನದ ಕಡೆ ಪಶ್ಚಿಮ ಪಾಕಿಸ್ತಾನದ ಕಡೆ ನುಗ್ಗಿದರು. ಸೇನಾ ತುಕಡೆಯ ಮುಖ್ಯಸ್ಥರಾಗಿ ಸೇನಾ ತುಕಡಿಯ ಮುಖ್ಯಸ್ಥರಾಗಿ ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿತು. ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ನಾಯಕರಾಗಿದ್ದ ಫೀಲ್ಡ್
मार्शल माणिक शाह माणिक शाह बेऊरन्नु अभिमानदिंद बिगिदपि प्रशंसिसिदरु ಬಿಗಿದಪಿ ಪ್ರಶಂಸಿ ಸಿ ದರು ನೋಡಿ ಗೋಪಾಲರಾಯರು ಇಲ್ಲಿ ಸೈನಿಕ ಶಿಕ್ಷಣವನ್ನು ಪಡಿತಾರೆ ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಹಾಗೂ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡಿತಾರೆ ಅರ್ಥ ಆಗ್ತಿದ್ಯಾ ಬೇವೂರನೆಯ ನೇತೃತ್ವದಲ್ಲಿ ಸೈನಿಕ ಸಾಹಸ ತುಕಡಿ ಎನ್ನು ವಿವರಿಸಿ ಅಂತ ಇದೆ ಆ ಒಂದು ಪ್ರಶ್ನೆಗೆ ಎರಡು ಮೂರು ವಾಕ್ಯದಲ್ಲಿ ಎರಡನೇ ಪ್ರಶ್ನೆಗೆ ಉತ್ತರ ಇಷ್ಟಿದೆ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದಂತಹ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾಹ ಬೇವೂರನ್ನು ಅಭಿಮಾನದಿಂದ ಪ್ರಶಂಸಿಸಿದರು ಅರ್ಥಾಗ್ತಿದ್ಯಾ ಇದು ಒಂದನೇ ಪ್ರಶ್ನೆ ಎರಡು ಮೂರು ಹಾಕಿದ್ರೆ ಪ್ರಶ್ನೆ ಉತ್ತರ ಇದು ಎರಡನೇ ಉತ್ತರ ಅರ್ಥಾಗ್ತಿದ್ಯಾ ಬರ್ಕೊಳ್ಳಿ ಬೇಗ ಬರ್ಕೊಳ್ಳಿ ನನ್ನ ರಬ್ ಮಾಡ್ತೀನಿ ವಿಡಿಯೋ ಪಾಸ್ ಮಾಡಿ ನೋಟ್ಸ್ ಅನ್ನ ನೀವು ಬರ್ಕೊಳ್ಳಿ ನಾ ಮೂರು ಮತ್ತೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಇನ್ನ ಮೂರನೆಯ ಪ್ರಶ್ನೆ ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಬರ್ಕೊಳ್ಳಿ ಮೂರನೇ ಪ್ರಶ್ನೆಗೆ ಉತ್ತರ ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಬರ್ಕೊಳ್ಳಿ ಬೇವೂರರು ಸಜ್ಜನರು ಬೇವೂರರು ಸಜ್ಜನರು ಬೇವೂರರು ಸಜ್ಜನರು ಒಮ್ಮೆ ಅವರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದರು ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು ಈ ಘಟನೆ ಅವರ ಸರಳ ಸಜ್ಜನಿಕೆಯನ್ನು ತೋರಿಸುತ್ತದೆ ಸಜ್ಜನಿಕೆ
ಯನ್ನು ತೋರಿಸುತ್ತದೆ ಮೂರನೇ ಪ್ರಶ್ನೆಗೆ ಉತ್ತರ ಅರ್ಥಾಗಿದೆಯಾ ಮೂರನೇ ಪ್ರಶ್ನೆಗೆ ಉತ್ತರ ಇದೆ ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಬೇವೂರರು ಸಜ್ಜನರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿಸುತ್ತಾರೆ ಅದನ್ನ ಅವರು ನಿರಾಕರಿಸುತ್ತಾರೆ ತಮಗಾಗಿ ಬಂದ ಒಂದು ಜೀಪ್ ಇರುತ್ತೆ ಅವರಿಗೋಸ್ಕರ ಆ ಜೀಪಿನಲ್ಲೂ ಸಹ ಅವರು ಕುಳಿತುಕೊಳ್ಳಲ್ಲ ಅಲ್ಲಿಂದ ತಮ್ಮ ರೈತನ ಎತ್ತಿನ ಗಾಡಿಯಲ್ಲಿ ಅವರೇನ್ ಮಾಡ್ತಾರೆ ಊರನ್ನ ಸುತ್ತರ್ಕೊಂಡು ಬರ್ತಾರೆ ಗ್ರಾಮದ ಬೀದಿ ಬೀದಿಯಲ್ಲಿ ಓಡಾಡ್ಕೊಂಡು ಬರ್ತಾರೆ ಈ ಘಟನೆಯ ನೋಡಿದ್ರೆ ನಾವು ಅವರಿಗೆ ಸರಳ ಸಜ್ಜನಿಕೆ ಇದೆ ತುಂಬಾ ಸೃಜನಶೀಲ ವ್ಯಕ್ತಿ ಅನ್ನುವಂತಹದ್ದು ಗೊತ್ತಾಗ್ತಾ ಹೋಗ್ತದೆ ಆಯ್ತಾ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಉತ್ತರ ಮಾತ್ರ ನಾನು ಬರೀತಾ ಇರೋದು ವೃತ್ತಿ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯವೆನಿಸಿದ ಸಂದರ್ಭ ಯಾವುದು ನಿವೃತ್ತಿ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯವೆನಿಸಿದ ಸಂದರ್ಭವನ್ನು ವಿವರಿಸಿ ಬರ್ಕೊಳ್ಳಿ ನಿವೃತ್ತಿಯ ಅನಂತರವೂ ಉತ್ತರ ಬರ್ಕೊಳ್ಳಿ ನಿವೃತ್ತಿಯ ಅನಂತರವು ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷದ ಅವಧಿಗೆ ನೇಮಿಸಿತು ಅರ್ಥಕ್ಕಿದ್ಯಾ ನೋಡಿ ನಿವೃತ್ತಿ ನಂತರವು ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯವೆನಿಸಿದ ಸಂದರ್ಭವನ್ನು ವಿವರಿಸಿ ಅಥವಾ ಯಾವುದು ಅಂತ ಕೊಟ್ಟಾಗ ಈ ಪ್ರಶ್ನೆಯನ್ನು ಬರೆದು ಬರ್ಸಿದ್ದೆ ಓಕೆನಾ ನಿವೃತ್ತಿಯ ಅನಂತರವು ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಬೇವೂರನ್ನ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷದ ಅವಧಿಗೆ ಅವರನ್ನ ನೇಮಿಸಿಕೊಳ್ತದೆ ಅರ್ಥಕ್ಕಿದ್ಯಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಯ್ತು 2-3 ವಾಕ್ಯ ಉತ್ತರಿಸಿಯೂ ಆಯ್ತು ನೆಕ್ಸ್ಟ್ ಎಲ್ಲಿ ಹೋಗೋಣ ಬಿಟ್ಟ ಸ್ಥಳವನ್ನ ತುಂಬಿಸಿರಿ ಓಕೆನಾ ಇದು ಬರ್ಕೊಳ್ಳಿ ಬೇಗ ಬರ್ಕೊಳ್ಳಿ ಎಸ್ ಬಿಟ್ಟ ಸ್ಥಳವನ್ನ ತುಂಬಿರಿ ಈ ವಿಭಾಗ ಬಿಟ್ಟ ಸ್ಥಳ ತುಂಬಿರಿ ಓಕೆ ಇದರಲ್ಲಿ ಒಂದನೇ ಬಿಟ್ಟ ಸ್ಥಳ ಯಾವುದು ಗೋಪಾಲರಾಯರ ತಂದೆ ಡ್ಯಾಶ್ ತಾಯಿ ಡ್ಯಾಶ್ ನಮ್ಮಲ್ಲಿ ಉತ್ತರ ಅಷ್ಟೇ ಬರೆಯೋದು ಗುರುನಾಥ ರಾವ್ ತಾಯಿ ರುಕ್ಮಿಣಿ ಬಾಯಿ ಉತ್ತರ ಮಾತ್ರ ಆಯ್ತಾ ಎರಡನೇದು ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಡ್ಯಾಶ್ ಖಡ್ಗ ಮತ್ತು ಡ್ಯಾಶ್ ಪದಕವನ್ನ ಪಡೆದರು ಗೌರವ ಮತ್ತು ಚಿನ್ನದ ಪದಕವನ್ನ ಪಡೆದುಕೊಂಡರು ಚಿನ್ನದ ಓಕೆನಾ ನೆಕ್ಸ್ಟ್ ಯುವ ಜನರು ನಾಳೆಯ ಡ್ಯಾಶ್ ಆಗಬೇಕೆಂದು
ಅವರು ಅವರ ಬಯಕೆ ಆಗಿತ್ತು ಮೂರನೇದಕ್ಕೆ ಉತ್ತರ ದೇಶದ ರಕ್ಷಕರಾಗಬೇಕು ದೇಶ ರಕ್ಷಕ ಉತ್ತರ ಮಾತ್ರ ನಾನು ಬರೀತೇನೆ ಓಕೆನಾ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪುಟ ಸ್ಥಳ ಡಾರ್ಜಲಿಂಗ್ ನಲ್ಲಿ ಕಟ್ಟಿಸಿದ ಡ್ಯಾಶ್ ಭವನಕ್ಕೆ ಜಿಜಿ ಬೇವೂರರ ಹೆಸರಿಡಲಾಯಿತು ಯಾವ ಭವನನ ಕಟ್ಟಿಸ್ತಾರೆ ಯುದ್ಧ ಸ್ಮಾರಕ ಯುದ್ಧ ಸ್ಮಾರಕ ಆಯ್ತಾ ಫಿಫ್ತ್ ಒನ್ ನಾನೊಬ್ಬ ಡ್ಯಾಶ್ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲರೂ ಡ್ಯಾಶ್ ಎಂದರು ಬರ್ಕೊಳ್ಳಿ ನಾನೊಬ್ಬ ಸೈನಿಕ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನರು ನನ್ನ ಜನ ನನ್ನ ಜನ ಅಂತ ಹೇಳಿ ಹೇಳ್ತಾರೆ ಓಕೆ ಎಸ್ ಪ್ರಿಯ ವಿದ್ಯಾರ್ಥಿಗಳೇ ಧೀರಸೇನಾನಿ ಅನ್ನುವಂತಹ ಒಂದು ಧೀರಸೇನ ಎನ್ನುವಂತಹ ಒಂದು ಗದ್ಯ ಭಾಗ ಇಲ್ಲಿಗೆ ಸಂಪೂರ್ಣವಾಗಿ ಮುಕ್ತಾಯ ಆಯಿತು ಪಾಠ ಪಾಠವನ್ನ ಓದಿದ್ದೀನಿ ಕವಿ ಪರಿಚಯ ಆಗಿದೆ ಪದಗಳ ಅರ್ಥ ಆಗಿದೆ ಪಾಠದ ವಿಷಯ ವಿಶ್ಲೇಷಣೆಯೂ ಸಹ ಆಗಿದೆ ನಿಮಗೆ ದೆನ್ ನಾನು ನೋಟ್ಸ್ ಅನ್ನು ಸಹ ನಿಮಗೆ ಬೋರ್ಡ್ ಮೇಲೆ ಬರೆದ್ಬಿಟ್ಟು ವಿಡಿಯೋದಲ್ಲಿ ಶೋ ಮಾಡಿದ್ದೀನಿ ಓಕೆನಾ ಸೊ ಸಂಪೂರ್ಣವಾಗಿ ನೋಟ್ಸ್ ಅನ್ನ ಬರೆದು ನನಗೆ ಸ್ಕೂಲಿಗರತನ ತೋರಿಸಿ ಅಥವಾ ವಾಟ್ಸ್ಆಪ್ ಅಲ್ಲಿ ನೋಟ್ಸ್ ಅನ್ನ ಬರೆದು ಅಪ್ಲೋಡ್ ಮಾಡಿದ್ರೆ ಓಕೆ ಥ್ಯಾಂಕ್ ಯು ಸೋ ಮಚ್